हाय फ्रेंड्स, नहीं नोड़ा कनसु चानल फॉर कॉम्पिटेटिव एग्जाम्स नहीं नम चानल सब्सक्राइब कूड़े सब्सक्राइब नम वीडियो इष्ट बेल आइकन क्लिक शेर कमेंट अंत इंदिन संचिकेली ब्रिटिश गवर्नर जनरल आगू वैसराय बगे माहितियन्नु तिळिसिकोळ्ता इद्दीवि फ्रेंड्स इदु एफ डी ए एस डी ए पी एस ई TET, GPSTR ಈ ತರದ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಫ್ರೆಂಡ್ಸ್. ಪರೀಕ್ಷೆಗಳಿಗಾಗಿ ಇದು ವಿಶೇಷ ಮಾಹಿತಿಯಾಗಿದೆ. ಬನ್ನಿ ತರಗತಿಯನ್ನು ಆರಂಭಿಸೋಣ. ನಿನ್ನೆ 20 ಪ್ರಶ್ನೆಗಳ ಒಂದು ಸರಣಿ ಪ್ರಕಟ ಆಗಿತ್ತು. ಆ ಒಂದು 20 ಪ್ರಶ್ನೆಗಳಲ್ಲಿ 21ನೇ ಪ್ರಶ್ನೆಯನ್ನು ವೀಕ್ಷಕರಿಗಾಗಿ ಅಂತ ನೀಡಿದ್ವು. ವೀಕ್ಷಕರಿಗಾಗಿ ನೀಡಿದಂತ ಪ್ರಶ್ನೆಯ ಒಂದು ಉತ್ತರ ಪೋಲೊ ಆಟವಾಡುವಾಗ ಕುದುರೆ ಮೇಲಿಂದ ಬಿದ್ದು ಮರಣ ಹೊಂದಿದ ಸುಲ್ತಾನ್ ಯಾರು. ಇಲ್ಲಿ ನಾಲ್ಕು ಆಪ್ಷನ್ಸ್ ಇದೆ ಫ್ರೆಂಡ್ಸ್. ನಾಲ್ಕರಲ್ಲಿ ಇಲ್ತಮಿಶ್, ಬಲ್ಬನ್, ಕುತುಬುದ್ದೀನ್, ಐಬಕ್, ಅಲ್ಲಾವುದ್ದೀನ್ ಖಿಲ್ಜಿ ಅಂತ ಇದೆ. ಸರಿಯಾದ ಉತ್ತರ ಕುತುಬುದ್ದೀನ್ ಐಬಕ್. ವಾರನ್ ಹೇಸ್ಟಿಂಗ್ಸ್ 1772 1785 ಬ್ರಿಟಿಷರು ಭಾರತಕ್ಕೆ ಬಂದು ವಸಾಹತುಗಳನ್ನು ಸ್ಥಾಪನೆ ಮಾಡಿ ಅವರ ಒಂದು ನಾಗರಿಕರನ್ನು ಇಲ್ಲಿ ಬಂದು ಗವರ್ನರ್ ಜನರಲ್ಗಳು ಮತ್ತು ವೈಸ್ರಾಯ್ಗಳಾಗಿ ನೇಮಿಸಿ ಅಧಿಕಾರವನ್ನು ಪ್ರಾರಂಭಿಸ್ತಾರೆ. ಇದರಲ್ಲಿ ಬ್ರಿಟಿಷ್ ಗವರ್ನರ್ ಜನರಲ್ ಹಾಗೂ ವೈಸ್ರಾಯ್ಗಳ ಮಾಹಿತಿ ಇದೆ. ಮೊದಲನೇ ಬ್ರಿಟಿಷ್ ಗವರ್ನರ್ ಜನರಲ್ ವಾರನ್ ಹೇಸ್ಟಿಂಗ್ಸ್, ಇವರು 1772 1785 ಗವರ್ನರ್ ಜನರಲ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಇವರ ಬಗ್ಗೆ ಮಾಹಿತಿಯನ್ನು ತಿಳ್ಕೋಬೇಕು ಅಂತಂದರೆ 1750 ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಗುಮಾಸ್ತನಾಗಿ ಕಲ್ಕತ್ತಾಗೆ ಆಗಮಿಸ್ತಾರೆ. ಇವರು 1772 ಬಂಗಾಳದ ಗವರ್ನರ್ ಆಗಿ ನೇಮಕವಾಗ್ತಾರೆ. ಎಲ್ಲ ಜಿಲ್ಲೆಗಳಲ್ಲಿ ಸಿವಿಲ್ ಮತ್ತು ಕ್ರಿಮಿನಲ್ ನ್ಯಾಯಾಲಯವನ್ನು ಸ್ಥಾಪನೆ ಮಾಡ್ತಾರೆ. ಕಲ್ಕತ್ತಾದಲ್ಲಿ ಸದರ ದಿವಾನಿ ಅದಾಲತ್ ಮತ್ತು ಸದರ ನಿಜಾಮತ್ ಅದಾಲತ್ ಸ್ಥಾಪನೆಗಳನ್ನು ಇವರ ಕಾಲದಲ್ಲಿ ಮಾಡ್ತಾರೆ. ಮತ್ತೋರ್ವ ಪ್ರಸಿದ್ಧ ಬ್ರಿಟಿಷ್ ಗವರ್ನರ್ ಜನರಲ್, ನೋಡಿ ಫ್ರೆಂಡ್ಸ್, ಈ ಒಂದು ಕಂಪ್ಯೂಟರ್ ಮೇಲೆ ಲಾರ್ಡ್ ಕಾರ್ನ್ವಾಲಿಸ್ ಫೋಟೋ ಕಾಣಿಸ್ತಾ ಇದೆ. 1786 1793 ಇವರು ಕಾರ್ಯವನ್ನು ನಿರ್ವಹಿಸ್ತಾರೆ. 1793 ಬಂಗಾಳದಲ್ಲಿ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಲಾರ್ಡ್ ಕಾರ್ನ್ವಾಲಿಸ್. ನೋಡಿ, ಪರೀಕ್ಷೆಗಳಲ್ಲಿ ಈ ಥರ ಪ್ರಶ್ನೆಗಳು ಎದುರಾಗ್ಬೋದು. ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಅಂತ ಹೇಳ್ಬಿಟ್ಟು ಆಗ ನೀವು ಲಾರ್ಡ್ ಕಾರ್ನ್ವಾಲಿಸ್ ಅಂತ ಗುರುತಿಸ್ಬೇಕಾಗತ್ತೆ. ಅದರದನೇ ಪೊಲೀಸ್ ಠಾಣೆಗಳನ್ನು ಸ್ಥಾಪಿಸ್ತಾರೆ. ಇವರು ಪೊಲೀಸ್ ಠಾಣೆಗಳನ್ನು ಸ್ಥಾಪನೆ ಮಾಡಿ ಪೊಲೀಸ್ ಇಲಾಖೆಯನ್ನು ಜಿಲ್ಲಾಧಿಕಾರಿಗಳ ಅಧೀನಕ್ಕೊಳಪಡಿಸ್ತಾರೆ. ಪೊಲೀಸ್ ಇಲಾಖೆಯನ್ನು ಡಿ ಸಿ ಒಂದು ಅಧೀನಕ್ಕೆ ಒಳಪಡಿಸ್ತಾರೆ. ಇವರು ಮತ್ತೋರ್ವ ಪ್ರಸಿದ್ಧ ಗವರ್ನರ್ ಜನರಲ್ ಫ್ರೆಂಡ್ಸ್, ಲಾರ್ಡ್ ವೆಲ್ಲೆಸ್ಲಿ ಅಂತ ಹೇಳ್ಬಿಟ್ಟು 1798 1805 ಗವರ್ನರ್ ಜನರಲ್ ಆಗಿ ಕಾರ್ಯನಿರ್ವಹಿಸ್ತಾರೆ. ಇವ್ರ ಬಗ್ಗೆ ತಿಳ್ಕೋಬೇಕು ಅಂತಂದರೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು. ಇವರು ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು. ಇವರು ಪ್ರಶ್ನೆ ಈಗ ಉದ್ಭವ ಆಗ್ಬೋದು, ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದ ಬ್ರಿಟಿಷ್ ಗವರ್ನರ್ ಯಾರು ಅಂತ ಹೇಳ್ಬಿಟ್ಟು. ಲಾರ್ಡ್ ವೆಲ್ಲೆಸ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಕಲ್ಕತ್ತಾದಲ್ಲಿ ಕಂಪನಿಯ ನೌಕರರ ತರಬೇತಿಗಾಗಿ ಕಾಲೇಜು ಆರಂಭಿಸ್ತಾರೆ ಲಾರ್ಡ್ ವೆಲ್ಲೆಸ್ಲಿ ಅವರು. ಕಲ್ಕತ್ತಾದಲ್ಲಿ ನೌಕರರ ತರಬೇತಿಗಾಗಿ ಕಂಪನಿ ಇವರ ಒಂದು ಬ್ರಿಟಿಷ್ ಕಂಪನಿಯ ನೌಕರರ ತರಬೇತಿಗಾಗಿ ಒಂದು ಕಾಲೇಜನ್ನು ಆರಂಭಿಸ್ತಾರೆ. ಇವರು ಕೂಡ ಪ್ರಮುಖರಾದಂತಹ ಬ್ರಿಟಿಷ್ ಗವರ್ನರ್ ಜನರಲ್. ಮುಂದಿನ ಒಬ್ಬ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಕ್. 1828 1835 ಇವರು ಭಾರತದ ಗವರ್ನರ್ ಜನರಲ್ ಆಗಿ ಕಾರ್ಯನಿರ್ವಹಿಸ್ತಾರೆ. ನಾಗರಿಕ ಸೇವೆಗೆ ಭಾರತೀಯರನ್ನು ನೇಮಕ ಮಾಡಿಕೊಳ್ತಾರೆ ಇವರು. ಪ್ರಶ್ನೆ ಈಗ ಉದ್ಭವ ಆಗ್ಬೋದು, ನಾಗರಿಕ ಸೇವೆ ಪರೀಕ್ಷೆಗಳ ಮೂಲಕ ಭಾರತೀಯರನ್ನು ನೇಮಕ ಮಾಡಿಕೊಳ್ಳುವ ವ್ಯವಸ್ಥೆಯನ್ನು ಜಾರಿಗೆ ತಂದ ಬ್ರಿಟಿಷ್ ಗವರ್ನರ್ ಯಾರು?
ಭಾರತೀಯರನ್ನು ನೇಮಕ ಮಾಡಿಕೊಳ್ಳುವ ವ್ಯವಸ್ಥೆಯನ್ನು ಜಾರಿಗೆ ತಂದ ಬ್ರಿಟಿಷ್ ಗವರ್ನರ್ ಯಾರು ಅಂತಂದರೆ ಉತ್ತರ ಲಾರ್ಡ್ ವಿಲಿಯಂ ಬೆಂಟಿಕ್ ಅಂತ ಹೇಳ್ಬೋದಾಗಿದೆ. ಗೆಳೆಯರೇ, ಲಾರ್ಡ್ ವಿಲಿಯಂ ಬೆಂಟಿಕ್ ನಾಗರಿಕ ಸೇವೆಗೆ ಭಾರತೀಯರ ನೇಮಕವನ್ನು ಪ್ರಾರಂಭ ಮಾಡ್ತಾರೆ 1835 ಕಲ್ಕತ್ತಾದಲ್ಲಿ ವೈದ್ಯಕೀಯ ಕಾಲೇಜನ್ನು ಆರಂಭಿಸ್ತಾರೆ ಇವರು. ಅದಲ್ಲದೆ ಸತಿ ಪದ್ಧತಿಯನ್ನು ರದ್ದು ಮಾಡ್ತಾರೆ. ಸತಿ ಪದ್ಧತಿ ಅಂತ ಮೊದಲು ಒಂದು ಸತಿ ಪದ್ಧತಿಯನ್ನು ಆಚರಿಸ್ತಾ ಇದ್ದರು, ಆ ಒಂದು ಸತಿ ಪದ್ಧತಿಯನ್ನು ರದ್ದು ಮಾಡ್ತಾರೆ. ಸತಿ ಪದ್ಧತಿ ಅಂದರೆ ನಿಮ್ಗೆ ಗೊತ್ತೇ ಇದೆ, ಪತಿಯ ನಿಧನದ ನಂತರ ಸತಿ ಅಗ್ನಿಗೆ ಹಾರ್ಕೊಳ್ಬೇಕಾಗಿರುತ್ತೆ, ಅಂದರೆ ಅಗ್ನಿಗೆ ಆಹುತಿ ಮಾಡ್ಕೋಬೇಕಾಗಿರುತ್ತೆ ತನ್ನನ್ನು ತಾನು. ಆ ಒಂದು ಪದ್ಧತಿಯನ್ನು ರದ್ದು ಮಾಡ್ತಾರೆ ಇವರು. ಮುಂದಿನ ಒಬ್ಬ ಗವರ್ನರ್ ಜನರಲ್ ಯಾರು ಅಂತಂದರೆ ಲಾರ್ಡ್ ಡಾಲೌಸಿ. ಕಾಣಿಸ್ತಾ ಇದೆ ನಿಮಗೆ ಪರದೆ ಮೇಲೆ ಇವರ ಒಂದು ಚಿತ್ರ, ಲಾರ್ಡ್ ಡಾಲೌಸಿ. ಕೇಳಿರ್ಬೋದು ನೀವು ಈ ಒಂದು ಗವರ್ನರ್ ಜನರಲ್ ಹೆಸರನ್ನು. 1848 1856 ಇವರು ಕಾರ್ಯನಿರ್ವಹಿಸ್ತಾರೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯ ಮೂಲಕ ಹಲವು ರಾಜ್ಯಗಳನ್ನ ವಶಪಡಿಸ್ಕೋತಾರೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ಒಂದು ಹೊಸ ನೀತಿಯನ್ನು ಜಾರಿಗೆ ತೊಗೊಂಡ್ಬರ್ತಾರೆ. ಯಾರಿಗೆ ಮಕ್ಕಳಿರಲ್ವೋ ಅಂತಹ ರಾಜರು ಏನು ಮಾಡ್ತಾ ಇರ್ತಾರೆ ಅಂತಂದರೆ ತಮ್ಮ ಉತ್ತರಾಧಿಕಾರತ್ವಕ್ಕಾಗಿ ಮಕ್ಕಳನ್ನು ದತ್ತು ತಗೊಂಡು ಅವರಿಗೆ ಉತ್ತರಾಧಿಕಾರವನ್ನು ಕೊಡುವಂತಹ ಒಂದು ಪದ್ಧತಿ ಜಾರಿಯಲ್ಲಿರುತ್ತೆ. ಲಾರ್ಡ್ ಡಾಲ್ಹೌಸಿ ತನ್ನ ಕುಟಿಲ ನೀತಿಯಿಂದ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂತಹ ಒಂದು ನೀತಿಯನ್ನು ಜಾರಿ ಮಾಡಿ ಹಲವು ರಾಜ್ಯಗಳನ್ನು ವಶಪಡಿಸಿಕೊಂಡನು. ಮತ್ತು 1853 ಬಾಂಬೆ ಮತ್ತು ಠಾಣಾ ನಡುವೆ ಮೊದಲ ರೈಲು ಮಾರ್ಗ ನಿರ್ಮಾಣ ಮಾಡ್ತಾರೆ. ನೀವು ಎಷ್ಟೊಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಈ ಪ್ರಶ್ನೆಯನ್ನು ನೀವು ನೋಡಿರ್ಬೋದು, ಭಾರತದ ಮೊದಲ ರೈಲು ಮಾರ್ಗ ಎಲ್ಲಿ ನಿರ್ಮಾಣವಾಯಿತು ಅಂತ ಹೇಳ್ಬಿಟ್ಟು ಲಾರ್ಡ್ ಡಾಲ್ಹೌಸಿ ಅವರ ಕಾಲದಲ್ಲಿ ಅಂದರೆ 1853 ಬಾಂಬೆ ಮತ್ತು ಠಾಣಾ ನಡುವೆ ಮೊದಲ ರೈಲು ಮಾರ್ಗ ನಿರ್ಮಾಣ ಆಗುತ್ತೆ. ಗೆಳೆಯರೇ, 1853 ಭಾರತದಲ್ಲಿ ನಾಗರಿಕ ಸೇವೆಗಳ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಾರಂಭ ಮಾಡ್ತಾರೆ ಇವರು. ಭಾರತದ ನಾಗರಿಕ ಸೇವೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಇರಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ನಾವೀಗ ಏನು ಬರಿತಾ ಇದ್ದೀವೋ IAS IFS ಒಂದು IPS ಈ ಥರದ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳು ಭಾರತದಲ್ಲಿ ನಡೀತಾ ಇರಲ್ಲ. ಆ ಒಂದು ಭಾರತ ನಾಗರಿಕ ಸೇವೆಗಳ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಪ್ರಾರಂಭ ಮಾಡಿದವ್ರು ಯಾರು ಅಂತಂದರೆ ಲಾರ್ಡ್ ಡಾಲ್ಹೌಸಿ ಆಗಿರ್ತಾರೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾಯ್ದೆಯನ್ನು ಜಾರಿಗೆ ತಂದ ಬ್ರಿಟಿಷ್ ಗವರ್ನರ್ ಯಾರು ಅಂತ ಏನಾದರೂ ಪ್ರಶ್ನೆ ಉದ್ಭವವಾದರೆ ನೀವು ಲಾರ್ಡ್ ಡಾಲ್ಹೌಸಿ ಅಂತಕ್ಕಂಥ ಹೆಸರನ್ನು ಗುರುತಿಸಬೇಕಾಗತ್ತೆ. ಮುಂದಿನ ಗವರ್ನರ್ ಜನರಲ್ ಲಾರ್ಡ್ ಕ್ಯಾನಿಂಗ್. 1866-1862 ಕಾರ್ಯನಿರ್ವಹಿಸ್ತಾರೆ. 1857 ಸಿಪಾಯಿ ದಂಗೆಯ ನಂತರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿತೀವಿ. 1857 ಸಿಪಾಯಿ ದಂಗೆ ನಡೆಯುತ್ತೆ. ಸಿಪಾಯಿ ದಂಗೆಯ ನಂತರ ಜಾರಿಗೆ ಬಂದಂತಹ 1858 ಭಾರತ ಸರ್ಕಾರದ ಕಾಯಿದೆ, ಭಾರತದ ಗವರ್ನರ್ ಜನರಲನ್ನು ಭಾರತ ಸರ್ಕಾರದ ಕಾಯಿದೆ 1858 ಒಂದು ಕಾಯಿದೆ ಆಗುತ್ತೆ, ಅದನ್ನು ಭಾರತ ಸರ್ಕಾರದ ಕಾಯಿದೆ ಅಂತ ಕರೀತಾರೆ. 1858 ಭಾರತ ಸರ್ಕಾರ ಕಾಯಿದೆ ಅಂತಾರೆ. ಆ ಒಂದು ಆ ಕಾಯಿದೆನಲ್ಲಿ ಭಾರತದ ಗವರ್ನರ್ ಜನರಲ್ ಅನ್ನು ಭಾರತದ ವೈಸ್ರಾಯ್ ಅಂತ ಹೇಳಿ ನಾಮಕರಣ ಮಾಡ್ತಾರೆ. ಗವರ್ನರ್ ಜನರಲ್ ಅಂತ ಏನು ಒಂದು ಹುದ್ದೆ ಇತ್ತೋ ಅದನ್ನು ಭಾರತದ ವೈಸ್ರಾಯ್ ಅಂತ ನಾಮಕರಣ ಮಾಡ್ತಾರೆ. ಲಾರ್ಡ್ ಕ್ಯಾನಿಂಗ್ ಭಾರತದ ಮೊದಲ ವೈಸ್ರಾಯ್ ಆಗಿ ಬರ್ತಾರೆ. ಯಾರು ಭಾರತದ ಮೊದಲ ವೈಸ್ರಾಯ್ ಅಂತ ಪ್ರಶ್ನೆ ಉದ್ಭವಿಸಿದ್ರೆ ಲಾರ್ಡ್ ಕ್ಯಾನಿಂಗ್ ಹೆಸರನ್ನು ಹೇಳಬೇಕಾಗುತ್ತೆ ನೀವು. 1857 ಕಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸ್ಗಳಲ್ಲಿ ವಿಶ್ವವಿದ್ಯಾಲಯಗಳನ್ನು ಆರಂಭಿಸ್ತಾರೆ. ಲಾರ್ಡ್ ಕ್ಯಾನಿಂಗ್ ಅವರು ಕಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸ್ಗಳಲ್ಲಿ ವಿಶ್ವವಿದ್ಯಾಲಯಗಳನ್ನು ಆರಂಭಿಸ್ತಾರೆ. ಅದಲ್ಲದೆ ಲಾರ್ಡ್ ಮೆಕಾಲೆ ನೇತೃತ್ವದ ಕಾನೂನು ಆಯೋಗದ ಶಿಫಾರಸಿನಂತೆ ಭಾರತದಲ್ಲಿ ದಂಡ ಸಂಹಿತೆಯನ್ನು ರಚನೆ ಮಾಡ್ತಾರೆ. ಮುಂದಿನ ಒಬ್ಬರು ಪ್ರಮುಖ ವೈಸ್ರಾಯ್ ಯಾರಪ್ಪ ಅಂತಂದರೆ ಲಾರ್ಡ್ ಮಯೋ ಅಂತಕ್ಕಂತಹ
ಒಂದು ಫೋಟೋ ನೀವು ನೋಡ್ತಾ ಇರ್ಬೋದು. ಲಾರ್ಡ್ ಮಯೋರ್ ಅವರು 1864ರಿಂದ 1869ರವರೆಗೆ ಅಂದರೆ 5 ವರ್ಷಗಳ ಕಾಲ ಇವರು ಅಧಿಕಾರದಲ್ಲಿರ್ತಾರೆ. ಇವ್ರ ಕಾಲದಲ್ಲಿ ಇವರು ಏನೇನು ಒಂದು ಕಾರ್ಯಗಳನ್ನು ಮಾಡಿದ್ದಾರೆ ಅಂತಂದರೆ, ಸೈನ್ಯದ ವೆಚ್ಚವನ್ನು ಕಡಿತ ಮಾಡ್ತಾರೆ, ಕಡಿಮೆ ಮಾಡ್ತಾರೆ ಸೈನ್ಯದ ವೆಚ್ಚವನ್ನು. ಮತ್ತು ಉಪ್ಪಿನ ಮೇಲೆ ಏರ್ತಿದ್ದಂತಹ ತೆರಿಗೆಯನ್ನು ಹೆಚ್ಚಿಸ್ತಾರೆ, ಇವರು ಹೆಚ್ಚಳವನ್ನು ಮಾಡ್ತಾರೆ. ಅದಲ್ಲದೇ 1871ರಲ್ಲಿ ಭಾರತದಲ್ಲಿ ಪ್ರಥಮ ಜನಗಣತಿಯನ್ನು ಮಾಡಿದಂತಹ ಒಂದು ಒಂದು ಕ್ರೆಡಿಟು ಲಾರ್ಡ್ ಮಯೋರ್ ಅವರಿಗೆ ಸಲ್ಲುತ್ತೆ. 1871ರಲ್ಲಿ ಭಾರತದಲ್ಲಿ ಪ್ರಥಮ ಜನಗಣತಿಯನ್ನು ಆರಂಭಿಸ್ತಾರೆ ಸ್ನೇಹಿತರೆ. ಕೃಷಿ ಇಲಾಖೆಯನ್ನು ಸ್ಥಾಪನೆ ಮಾಡಿದ ಮೊದಲಿಗರು ಇವರು. ಕೃಷಿ ಇಲಾಖೆಯನ್ನು ಸ್ಥಾಪನೆ ಮಾಡ್ತಾರೆ, ಭಾರತದ ವೈಸ್ರಾಯ್ ಆಗಿ ಬಂದು ಎಷ್ಟು ಸಾಧನೆ. ನೆಕ್ಸ್ಟು ಲಾರ್ಡ್ ಲಿಟನ್ ಅಂತಕ್ಕಂತಹ ವೈಸ್ರಾಯ್, ಲಾರ್ಡ್ ಲಿಟನ್ರವರು 1876ರಿಂದ 1880ರವರೆಗೆ ಅಂದರೆ 4 ವರ್ಷಗಳ ಕಾಲ ಇವರು ಅಧಿಕಾರದಲ್ಲಿರ್ತಾರೆ. ಆಗ 1876ರಿಂದ 1878ರವರೆಗೆ 2 ವರ್ಷ ಕ್ಷಾಮ ಇರುತ್ತೆ, ಅಂದರೆ ಬರಗಾಲ ಇರುತ್ತೆ. ಆ ಕ್ಷಾಮದಲ್ಲಿ ನೊಂದಂತಹ ಜನಸಾಮಾನ್ಯರಿಗೆ ಅವರು ಕ್ಷಾಮ ಪರಿಹಾರ ನಿಧಿ ರಚನೆಯನ್ನು ಮಾಡ್ತಾರೆ. ಬರಗಾಲದಲ್ಲಿ ಪೀಡಿತರಾದರವರಿಗೆ ಒಂದು ನಿಧಿಯನ್ನು ರಚಿಸ್ತಾರೆ ಇವರು. ಅದಲ್ಲದೇ 1877ರಲ್ಲಿ ವಿಕ್ಟೋರಿಯಾ ರಾಣಿಗೆ ಕೈಸರ್ ಎ ಇಂದ್ ಬಿರುದನ್ನು ಇವರು ಪ್ರದಾನ ಮಾಡ್ತಾರೆ. ವಿಕ್ಟೋರಿಯಾ ರಾಣಿಗೆ ಕೈಸರ್ ಎ ಇಂದ್ ಅಂತಕ್ಕಂತಹ ಒಂದು ಬಿರುದನ್ನು ಇವರು ಪ್ರದಾನ ಮಾಡ್ತಾರೆ. ಭಾರತದ ವೃತ್ತಪತ್ರಿಕೆಗಳ ಮೇಲೆ ನಿರ್ಬಂಧ ವಿಧಿಸುವ ದೇಶೀಯ ಪತ್ರಿಕೆಯ ಕಾಯಿದೆ 1878ಅನ್ನು ಜಾರಿಗೆ ತಂದವರು ಯಾರು ಅಂತಂದರೆ ಲಾರ್ಡ್ ಲಿಟನ್ ಅವರು. ಭಾರತದ ವೃತ್ತಪತ್ರಿಕೆಗಳ ಮೇಲೆ ನಿರ್ಬಂಧ ವಿಧಿಸ್ತಕ್ಕಂತಹ ಒಂದು ದೇಶೀಯ ಪತ್ರಿಕೆ ಕಾಯಿದೆ 1878 ಅಂತಕ್ಕಂತಹ ಒಂದು ಕಾಯಿದೆಯನ್ನು ಇವರು ಜಾರಿಗೆ ತರ್ತಾರೆ. ಅದಲ್ಲದೇ ಅಲಿಗಢದಲ್ಲಿ ಮಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ. ನಂತರ ಇದು ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾಲಯ ಆಗಿ ಬೆಳೆಯುತ್ತೆ. ನಾಗರಿಕ ಸೇವೆಗಳಿಗೆ ಅಂದರೆ IAS IPS IFS ಇಂತಹ ನಾಗರಿಕ ಸೇವೆಗಳಿಗೆ ಗರಿಷ್ಠ ವಯಸ್ಸು 21 ಇರುತ್ತೆ ಗೆಳೆಯರೆ. ಆ 21ನ್ನು ಇವರ ಕಾಲದಲ್ಲಿ ಏನು ಮಾಡ್ತಾರೆ, 19ಕ್ಕೆ ಇಳಿಸ್ತಾರೆ. ಆ ಒಂದು ಗರಿಷ್ಠ ವಯಸ್ಸನ್ನು 19ಕ್ಕೆ ಇಳಿಸಿ ಈ ಒಂದು ಕಾನೂನನ್ನು ತರ್ತಾರೆ. ಅದಲ್ಲದೇ ಮುಂದಿನ ವೈಸ್ರಾಯ್ ಯಾರಪ್ಪ ಅಂತಂದರೆ ಲಾರ್ಡ್ ರಿಪ್ಪನ್ ಅಂತಕ್ಕಂಥವ್ರು. ಲಾರ್ಡ್ ರಿಟನ್ ಬಗ್ಗೆ ಅಲಿಗಢದಲ್ಲಿ ಮೊಹಮ್ಮದ್ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಯಾರು ಸ್ಥಾಪನೆ ಮಾಡಿದ್ರು ಅಂತಂದರೆ ಲಾರ್ಡ್ ಲಿಟನ್ ಅಂತ ಹೇಳಬೇಕಾಗುತ್ತೆ. ಮುಂದಿನ ವೈಸ್ರಾಯ್ 1880ರಿಂದ 1884ರವರೆಗೆ ಅಂದರೆ 4 ವರ್ಷಗಳ ಕಾಲ ಅಧಿಕಾರದಲ್ಲಿರ್ತಾರೆ. ಆಫ್ಘಾನ್ನಲ್ಲಿ ಯುದ್ಧ ನಡೀತಾ ಇರುತ್ತೆ. ಆ ಆಫ್ಘಾನ್ ಯುದ್ಧವನ್ನು ಕೊನೆಗೊಳಿಸಿದವರು ಈ ಲಾರ್ಡ್ ರಿಪ್ಪನ್ ಆಗಿರ್ತಾರೆ. ಅಬ್ದುಲ್ ರೆಹಮಾನ್ನನ್ನು ಕಾಬೂಲ್ನ ಅಮೀರ ಎಂದು ಮಾನ್ಯತೆ ಮಾಡ್ತಾರೆ. ಅದಲ್ಲದೇ 1882ರಲ್ಲಿ ದೇಶೀಯ ಪತ್ರಿಕಾ ಕಾಯ್ದೆಯನ್ನು ರದ್ದುಗೊಳಿಸ್ತಾರೆ. ಅಂದರೆ ಲಿಟ್ಟನ್ನು ದೇಶೀಯ ಪತ್ರಿಕಾ ಕಾಯ್ದೆಯನ್ನು ಜಾರಿಗೆ ತಂದರೆ ಇವರು ದೇಶೀಯ ಪತ್ರಿಕಾ ಕಾಯ್ದೆಯನ್ನು ರದ್ದು ಮಾಡ್ತಾರೆ ಇವರು. ನೋಡಿ, ನೆನ್ಪಿಟ್ಕೊಳ್ಳಿ, ಕಾಯ್ದೆ ದೇಶೀಯ ಪತ್ರಿಕಾ ಕಾಯ್ದೆಯನ್ನು ಜಾರಿಗೆ ತಂದವರು ಯಾರು ಅಂತ ಕೇಳಿದ್ರೆ ಲಾರ್ಡ್ ಲಿಟನ್ ಅಂತ ಗುರುತಿಸ್ಬೇಕಾಗುತ್ತೆ. ದೇಶೀಯ ಪತ್ರಿಕೆ ಕಾಯ್ದೆಯನ್ನು ರದ್ದುಗೊಳಿಸಿದಂಥ ವೈಸ್ರಾಯ್ ಯಾರು ಅಂತ ಕೇಳಿದ್ರೆ ಲಾರ್ಡ್ ರಿಪ್ಪನ್ ಅಂತ ಗುರುತಿಸ್ಬೇಕಾಗುತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಇವನನ್ನು ಭಾರತೀಯ ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಂತ ಕರೀತಾರೆ. ಯಾಕಪ್ಪ ಈಗ ಕರೀತಾರೆ ಅಂತಂದರೆ, ದೇಶದಲ್ಲಿ ನಗರಸಭೆಗಳನ್ನ ಜಿಲ್ಲಾ ಮತ್ತು ಸ್ಥಳೀಯ ಮಂಡಳಿಗಳನ್ನು ಸ್ಥಾಪನೆ ಮಾಡಿದಂತಹ ಒಂದು ಕ್ರೆಡಿಟ್ ಇವರಿಗೆ ಸಲ್ಲುತ್ತೆ. ಅದಕ್ಕೆ ಇವ್ರನ್ನ ಭಾರತೀಯ ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಂತ ಕರೀತಾರೆ. ಈ ಪ್ರಶ್ನೆ ಎಷ್ಟೊಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಬಂದಿದೆ ಕೂಡ, ಭಾರತೀಯ ಸ್ಥಳೀಯ ಸರ್ಕಾರಗಳ ಪಿತಾಮಹ ಯಾರು ಅಂತ ಕಂದರೆ ನೀವು ಲಾರ್ಡ್ ರಿಪ್ಪನ್ ಅವರ ಹೆಸರನ್ನು ಹೇಳಬೇಕಾಗುತ್ತೆ. ಅದಲ್ಲದೇ 1882ರಲ್ಲಿ ಪಂಜಾಬ್ ಯೂನಿವರ್ಸಿಟಿಯನ್ನು ಸ್ಥಾಪನೆ ಮಾಡ್ತಾರೆ ಇವರು. ನಾಗರಿಕ ಸೇವೆಗಳಿಗೆ ಗರಿಷ್ಠ ವಯಸ್ಸು
ಇಪ್ಪತ್ತೊಂದಕ್ಕೆ ಹೇರಿಕೆ ಮಾಡ್ತಾರೆ. ಲಿಟ್ಟನ್ ಏನು ಮಾಡ್ತಾರೆ, 21 ರಿಂದ 19 ಕೇಳಿಸಿರ್ತಾರೆ. ಇವರ ಒಂದು ಕಾಲಾವಧಿಯಲ್ಲಿ 19 ತಿರುಗಾ ಮತ್ತೆ 21 ಹೇರಿಕೆ ಮಾಡ್ತಾರೆ. ಇವರು ಸಹ ಪ್ರಮುಖವಾದಂಥ ವೈಸ್ರಾಯ್ಗಳಲ್ಲಿ ಒಬ್ಬರಾಗಿರ್ತಾರೆ. ಮುಂದಿನ ಒಬ್ಬ ಪ್ರಸಿದ್ಧ ಪ್ರಖ್ಯಾತ ವೈಸ್ರಾಯ್, ಬ್ರಿಟಿಷ್ ವೈಸ್ರಾಯ್ ಯಾರು ಅಂದರೆ ಲಾರ್ಡ್ ಡಫ್ರಿನ್ ಅಂತಕ್ಕಂಥವ್ರು. ಫೋಟೋ ನೋಡ್ತಾ ಇದ್ದೀರಾ ನೀವು, 1884 ರಿಂದ 1888 ಇವರು ಕಾರ್ಯವನ್ನು ನಿರ್ವಹಿಸ್ತಾರೆ. ಇವರ ಒಂದು ಅಧಿಕಾರಾವಧಿಯಲ್ಲಿ 1885 ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾಗುತ್ತೆ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ವರ್ಷ ಯಾವುದು ಅಂತ ಕೇಳಿದ್ರೆ 1885 ಅಂತ ಹೇಳಬೇಕಾಗತ್ತೆ. ಅದಲ್ಲದೆ ಇನ್ನೊಂದು ಕ್ವಶನ್ ಬರ್ಬೋದು ಫ್ರೆಂಡ್ಸ್, 1885 ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಯಾವ ಬ್ರಿಟಿಷ್ ಗವರ್ನರ್ ಆಡಳಿತದಲ್ಲಿ ಸ್ಥಾಪನೆಗೊಂಡಿತು? ಆಗ ಲಾರ್ಡ್ ಡಫ್ರಿನ್ ಅಂತಕ್ಕಂಥ ಹೆಸರನ್ನು ನೀವು ಸೂಚಿಸಬೇಕಾಗತ್ತೆ. ಮುಂದಿನ ಬ್ರಿಟಿಷ್ ವೈಸ್ರಾಯ್ ಯಾರಂದರೆ ಲಾರ್ಡ್ ಕರ್ಜನ್ ಅಂತ. ಲಾರ್ಡ್ ಕರ್ಜನ್ರು 1899 ರಿಂದ 1905 ಅಂದರೆ 6 ವರ್ಷಗಳ ಕಾಲ ಅಧಿಕಾರದಲ್ಲಿ ಇರ್ತಾರೆ. ಲಾರ್ಡ್ ಕರ್ಜನ್ರವರು ಬಂಗಾಳದ ವಿಭಜನೆಯನ್ನು ಮಾಡ್ತಾರೆ. 1905 ಬಂಗಾಳವನ್ನು ವಿಭಜಿಸಿದಂತಹ ವೈಸ್ರಾಯು ಲಾರ್ಡ್ ಕರ್ಜನ್ರಾಗಿರ್ತಾರೆ. ಪೂರ್ವ ಬಂಗಾಳ ಮತ್ತು ಅಸ್ಸಾಂ ಒಳಗೊಂಡ ಪ್ರತ್ಯೇಕ ಪ್ರಾಂತ್ಯವನ್ನು ರಚನೆ ಮಾಡ್ತಾರೆ. ಇವರು ಬಂಗಾಳವನ್ನು ವಿಭಜಿಸಿ ಪೂರ್ವ ಬಂಗಾಳ ಮತ್ತು ಅಸ್ಸಾಂ ಅಂತ ಹೇಳಿ ಪ್ರತ್ಯೇಕವಾದ ಪ್ರಾಂತ್ಯವನ್ನು ರಚಿಸ್ತಾರೆ.